ಅಲ್ಲ ರೀ, ಏನು ನಮ್ಮ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರಿ, ಇವಾಗ ನೋಡಿದ್ರೆ ಒಬ್ಬರು ಬಂದಿಲ್ಲ. ನೀವು ಪ್ರೊಡ್ಯೂಸರ್, ನೀವು ಆನ್ ಟೈಮ್ ಬರಬೇಕಲ್ವಾ ಸರ್? ನಮ್ಮನಲ್ಲೇ ಮಾಡ್ತಾ ಇದ್ದೀವಿ, ನಮ್ಮನಲ್ಲೇ ಪ್ರೆಸ್ ಮೀಟ್ ಆಯಿತು, ಎಲ್ಲ ಮಾಡಿ ಯಾತಿಗೆ ಮಾಡಿ ನಮ್ಮ ಪಿಕ್ಚರ್ ಅಂತ ಮಾಡ್ತೀವಿ. ನೀವೇ ಬಂದು ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಇವಾಗ ನೆಕ್ಸ್ಟ್ ಇನ್ನೇನು ಮಾಡಬೇಕು ನನಗೆ ಪ್ಲ್ಯಾನ್ ಮಾಡ್ತೀರಿ? ಇಲ್ಲ ಸರ್, ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಟ್ರಾಫಿಕ್ ಅದಕ್ಕೆ ಸ್ವಲ್ಪ ಅರ್ಲಿಯಾಗಿ ಹೊಡ್ಬೇಕು ರೀ. ಅವಲು ನಾ ಶೂಟಿಂಗ್ ಹೊಡ್ಬೇಕಾದ್ರೆ ನಾನು ಹತ್ರ ಟ್ರಾಫಿಕ್ ಸಿಕ್ಕಾಕೊಂಡ್ಬಿಟ್ಟು 2 ಅವರ್ ಲೇಟ್ ಬಂದ ನಡೀತಾ? ಸಾರಿ ಸರ್, ಸಾರಿ. ಸಿನ್ಸಿಯರಿಟಿ ಇರಬೇಕು. ನಾವು 36 ವರ್ಷ ಆದಮೇಲೆ ಸಿನ್ಸಿಯರ್ ಆಗಿ ಹಾಕಿದ್ದೀವಿ ಅಂದರೆ ನಮ್ಮ ಸಿನಿಮಾ, ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಸಿನಿಮಾ, ಅದು ನಮ್ಮ ಸಿನಿಮಾನ ನಾವು ಹೆಂಗೆ ನಾವು ಗೆಲ್ಲಿಸ್ಬೇಕು, ನಾವು ಮಗು ಥರ. ಅದು ನೀವು ಹೆಂಗೆ ಮಾಡಿಬಿಟ್ರೆ ಹೆಂಗೆ ಕೃಷ್ಣ? ಸಿಸ್ಟರ್ಸ್ ನೀವು ಬೇಗ ನೆದೇಳ್ಬೇಕು. ಸಾರಿ, ಹೊಸ್ದಾಗ ಮದುವೆ ಆಗಿದಿರಲ್ಲ ಅದಕ್ಕೆ ಅಂತ ಕಾಣ. 1 ಇಯರ್ ಆಯ್ತಲ್ವಾ? ಮತ್ತಿನ್ನೇನು? ಹ್ಞೂ, ಸರಿ ಬಿಡಿ, ಯಾಕೆ ಅದು ಪರ್ಸನ್ ಮ್ಯಾಟ್ರಿ, ಇದು ವಿಷಯದಲ್ಲಿ ಏನು ಹೇಳಂಗಿಲ್ಲ. ಎಲ್ಲಿ ಅವರು? ಯಾರು ಕಾಣ್ತಿಲ್ಲ ಸರ್? ಸರ್ ಬಂದಿಲ್ವಾ ಸರ್? ಪೃಥ್ವಿ ಏನು ಮಾಡೋದು? ಏನು ಪೃಥ್ವಿ ಅವರು ಬಂದಿಲ್ಲ? ಫೋನ್ ಮಾಡಿ ಕೇಳಿ ಏನಂತ. ಅವ್ರು ಬರ್ತಾರಾ ಇಲ್ಲ ನಾವು ಮಾಡಬೇಕಾ ಏನು? ಲಾಸ್ಟ್ ಟೈಮು ಬರೋಕ್ಕಾಗಲ್ಲ. ಶೂಟಿಂಗ್ ಅಂದರೆ ಓಕೆ, ಶೂಟಿಂಗ್ ಅಂದರೆ ನಾನು ಯಾವತ್ತೂ ತೊಂದರೆ ಕೊಡಲ್ಲ. ಯಾಕೆ ನಮ್ಗೆ ಅದಕ್ಕೋಸ್ಕರ ನಮ್ಗೆ ಈ ನಮ್ಮ ಸಿನಿಮಾಗೆ ನಮ್ಮ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ದೀವಿ, ಅದು ಹೋಮ್ ಪ್ರೊಡಕ್ಷನ್ನು. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಅಟ್ಲೀಸ್ಟ್ ಇದಕ್ಕಾರ ಬರಬೇಕು ಅಂದರೆ ಟೈಮಿಂಗ್ ಫಿಕ್ಸ್ ಆದಮೇಲೆ ಬಂದಿರಲ್ಲ ಹೆಂಗೆ ಇವಾಗ ಸರ್? ಏನು ಮಾಡೋದು ಹೇಳಿ? ಒಬ್ಬ ಅದು ಸರ್. ನಮಸ್ಕಾರ ಸರ್. ಸರ್ ಸರ್ ನಮಸ್ಕಾರ ಸರ್. ಏನು ಸರ್? ಹಾಂ, ಹೆಂಗೆ ಪೃಥ್ವಿ ಅವರು ಹೆಂಗೆ ಆಗ್ಬಿಟ್ರೆ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ, ನಿಂತ್ಕೋಬೇಡಿ. ಅಲ್ಲ, ಹಿಂಗೆ ಮಾಡಿಬಿಟ್ರೆ ಹೆಂಗೆ ಪೃಥ್ವಿ ಅಲ್ವಾ? ಪಿಕ್ಚರು ರಿಲೀಸ್ ಇದೆ, ನಾವು ಪಟಪಟ ಅಂತ ಮಾಡಬೇಕಲ್ವಾ ಯಂಗ್ಸ್ಟರ್ಸು? ಈಗ ನೀವು ಇದರಲ್ಲಿ ಒಬ್ಬರು ಸಿನಿಮಾ ಅಲ್ಲ, ಇದು ನಮ್ಮೆಲ್ಲರ ಸಿನಿಮಾ. ಬೈರಾಗಿ ನಮ್ಮೆಲ್ಲರ ಸಿನಿಮಾ, ನಾವೆಲ್ಲರೂ ಸೇರ್ಕೊಂಡು ನಾವು ಇದು ಮಾಡಬೇಕಲ್ವಾ? ಯಾವ ಟು ಬೀ ದರ್? ಅದಕ್ಕೆ ಬಟ್ ಬೈದಿಲ್ಲ, ಬಟ್ ಕೇಳ್ತದೆ ಎಲ್ಲ ಪಬ್ಲಿಕ್ ಬಂದಿಲ್ಲ. ಲೇಟ್ ಮಾಡಿ ನನಗೆ ಬಯಸಿದ್ರೆ ಹೌದಾ? ನೋಡಿ ಸರ್, 11 o'clock ಹೇಳಿದ್ರು, ಪ್ಲಾನ್ ಮಾಡ್ಕೊಂಡು ನೀವು ನೋಡಿ. ಯಾಕಂದ್ರೆ ಸರ್, ನಮ್ಮ ಯಾಕಂದ್ರೆ ನಾವು ಕಲಾವಿದನ ಬಿಟ್ಕೊಡಲ್ಲ. ಸರ್, ಮೆಸೇಜ್ ಇದೆ ಸರ್, ಮೊದಲೇ ಬರಲ ಅಂತ ಕೇಳಿದೆ ಸರ್. ಯಾಕೆ ಬರ್ತೀರಾ ನೋಡಿದ್ರಾ? ಸರ್ ಏನು ಇರಲಿ, ನಾನು ಸರಿ ಜೊತೆಗೆ ಬರಲಿಲ್ಲ. ಶಿವಣ್ಣ ತುಂಬಾ ಸಾಫ್ಟ್, ಏನ್ ಹೇಳಿದ್ರು ಕೇಳ್ತಾರೆ ಅನ್ಬಿಟ್ಟು ಒಂದು ಅಡ್ವಾಂಟೇಜ್. ಇಲ್ಲ ಸರ್, ನಾನು ಅವಾಗ್ಲೇ ಹೇಳಿದೆ ಸರ್ ಅವ್ರಿಗೆ, ಲೇಟ್ ಆಗ್ಬಿಟ್ಟು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ನನಗೂ ಹೇಳಿದ್ರು ಸರ್ ಅವರು. ನಾನು ಅವಾಗಿಂದ ಹೇಳ್ತಿದ್ದೆ ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆದಾಗ ಕೃಷ್ಣ ಬೇಗ ಮುಗಿಸ್ಕೊಳ್ಳಿ, ಬೇಗ ಮುಗಿಸ್ಕೊಳ್ಳಿ. ಈ ಕೋವಿಡ್ ಆಳೋದು ಬಂದು 2 ಸತಿ ನಮ್ದು ಶೂಟಿಂಗ್ ನಿಂತೋಯ್ತು. ಬಟ್ ಆಯಿತು, ಎಲ್ಲ ಆಗುತ್ತೆ. ಪ್ರಪಂಚದಲ್ಲಿ ಎಲ್ಲ ಕಡೆ ಏನೋ ಎಲ್ಲ ಕೆಲಸ ನಿಂತೋಗಿದೆ, ಆದರೂ ನಾವು ನಮ್ಮ ಸಿನಿಮಾನ ಎಲ್ಲೂ ತೊಂದರೆ ಇಲ್ದೇನೆ ಭಾಳ ಎಷ್ಟು ದಿನದಲ್ಲಿ, ಎಷ್ಟು ದಿನ ಇದು ಬೇಕಾಗಿತ್ತು ಅಷ್ಟು ದಿನದಲ್ಲಿ ಮಾಡಿದ್ದೀವಿ, ಗ್ರ್ಯಾಂಡಾಗಿ ಮಾಡಿದ್ದೀವಿ. ಸಾಂಗ್ 2 ಸಾಂಗ್ ಹಿಟ್ ಆಗಿದೆ ಪೃಥ್ವಿ. ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಡೆವಲಪ್. ಅವರಲ್ಲಿ ಮಹಾನುಭಾವರು ಸರ್ ಬರಬೇಕಿತ್ತು ಸರ್ ಜೊತೆಗೇನೆ, ಎಲ್ಲ ಬರಬೇಕಿತ್ತು, ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತದೆ ಸರ್. ಓ ಬಾಪ ಅಲ್ಲ, ನಾನು ಏನು ಮಾಡ ಈ ಥರ ಎಲ್ಲ ನೀವು ಬಂದು ಲೇಟಾಗಿ ಬಂದುಬಿಟ್ರೆ ನಾವೇನು ಮಾಡೋದು? ಇಂಟರ್ವ್ಯೂ ಮೊನ್ನೆ ಬೇರೆ ಪ್ರೆಸ್ ಮೀಟಿಗೆ ಬರಲಿಲ್ಲ, ಶೂಟಿಂಗ್ ಅಂತ ಹೋದ್ರಿ. ಓಕೆ, ಶೂಟಿಂಗ್ ಅದು ನಾವು ತೊಂದರೆ ಕೊಡಲ್ಲ, ಅಟ್ಲೀಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು, ಅಟ್ಲೀಸ್ಟ್ ಇವತ್ತು ಇದು ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ ಬರಬೇಕಲ್ವಾ? ಇಲ್ಲ ಅದೇ, ನಿಮ್ದು 60ನೇ ವರ್ಷದ ಇಂಟರ್ವ್ಯೂ ಮಾಡಕ್ಕೆ ಕೇಳಿದ್ರಣ ಪ್ರವೀಣು, ತಮಿಳ್ ಪಿಕ್ಚರ್ ಶೂಟಿಂಗ್ ಬಂದಿತ್ತಲ್ಲ. ನಾನು ಈ ಹುಡುಗಿರೆಲ್ಲ ಮೊದಲೆಲ್ಲ ನೀಟಾಗಿ ಬಂದು ಡಾಲಿ ಅಂತ ತಪ್ಕೊಂಡು ಮಾತಾಡ್ಸೋಣ, ಯಾಕೋ ದೂರದಿಂದನೇ ಹಂಗೆ ಕೈ ಕೊಟ್ಟು ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸೋ. ಇಲ್ಲ, ನೀವು ಮಾತಾಡೋದಕ್ಕೂ ಇದಕ್ಕೂ ಏನು ಟ್ಯಾಲಿನೇ ಆಗ್ತಿಲ್ಲ ಅವ್ರು. ನಿಮ್ದು 60ನೇ ವರ್ಷದ ಉಂಟ ಪಲ್ಲಣ್ಣ? ಹೌದು, ತಮಿಳ್ ಸಿನಿಮಾ ಶೂಟಿಂಗ್ ಬೇರೆ ಇತ್ತಲ್ಲ. ಅದಾಯ್ತು, ಅದಾಯ್ತು, ಬೇರೆ ದೂರದಿಂದನೇ ಮಾತಾಡ್ಸಕ್ಕೆ ಶುರು. ಇಲ್ಲ, ಅವ್ರು ದೂರದಿಂದ ಕೈ ಕೊಡೋಕ್ಕೂ ಇಲ್ಲಿ ನೀವು ಕೈ, ನೀವು ದೂರದಿಂದ ಕೈ ಕೊಟ್ಟದ್ದು ಇಲ್ಲಿ ಕೈ ಕೊಡೋಕ್ಕಾಗತ್ತಾ? ಸಿಕ್ಕಿದ ಹುಡುಗಿರೆಲ್ಲ ಟ್ರೀಟ್ ಮಾಡ್ತಾ ಇದ್ರಣ ಗಡ್ಡ ಕೂದಲು ಹೊಟ್ಟೆ ಎಲ್ಲ. ಇವ್ರು ಬೇರೆ 60ನೇ ವರ್ಷದ ಹುಟ್ಟಿದ ಬಗ್ಗೆ ಇಂಟರ್ವ್ಯೂ ಮಾಡ್ಬೇಕು ಅಂದ್ರ ನಾನು ಹಂಗೆ ಬಂದ್ಬಿಟ್ಟು ನಿಮ್ ಜೊತೆ ಇಂಟರ್ವ್ಯೂ 3 ಸತಿ ಆಗೋಯ್ತು ಸರ್, ಬಿಟ್ಬಿಡಿ ಇವಾಗ ಜೊತೆಗಾಸು ತುಂಬಾ. ಅದೇ ಹಂಗೆ ಬಂದ್ಬಿಟ್ಟು ನಾನು ಹಂಗೆ ಆಯ್ತು, ಹಂಗೆ ಬಂದ್ರಿ ಇಂಟರ್ವ್ಯೂ ಮಾಡಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರಲ್ಲ, ನಿಮ್ಗಿಂತ ವಯಸ್ಸಾಗಿರೋ ತರ ಕಾಣಲ್ವಣ್ಣ. ಅದಂಗೆ ಅದಂಗೆ ವಯಸ್ಸು ಕಮ್ಮಿ ತಾನೆ, ಅದಕ್ಕೆ ನಿಮ್ಮ ಏಜ್ಗಾರು ಕಾಣೋಣ ಅನ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ರಿ. ನನ್ನ ಏಜ್ಗೆ ಯಾಕೆ ಇವಾಗ ಕಾಣ್ತೀರಾ? ಇನ್ನು ಟೈಮ್ ಇದೆ ನಿಮಗೆ, ಅದಕ್ಕೆ ಡೋಂಟ್ ವರಿ. ಏನಿದೆ ಹೆಂಗಾಗಿರಕ್ಕೆ ಅಂತ? ಓ ಮೈ ಗಾಡ್, ಐ ಡೋಂಟ್ ನೋ ವಾಟ್ ಟು ಡೂ.
ಎಲ್ಲ ಹಿಂಗೆ ಹೇಳಿ ಹೇಳಿ ಶಿವಣ್ಣನ ಒಪ್ಪಿಸ್ತಾ ಇದ್ದೀರಾ, ಏನು ಮಾಡೋದು ನಾವು. ಓಕೆ, ಅದರಲ್ಲೇನಿದೆ, ಏನಿದೆ ಏನಿದೆ, ಬಂದ ಬೈರಾಗಿ ಕ್ಲೈಮ್ಯಾಕ್ಸಲ್ಲೇ ನಾವೇ ಕಣ್ಣ ವಿಟ್ನೆಸ್ ಮಾಡಿದ್ದೀವಿ ಅದನ್ನು. ನೀವು ಒಂದು ಪ್ರತಿಯೊಂದು ದಿನವೂ ಪ್ರತಿಯೊಂದು ರೋಪ್ ಶಾಟು ಆ ಫೈಟ್ಸು ಎಲ್ಲದನ್ನು ಅದು ಅದು ಎಲ್ಲ ಮಾಡಿಸ್ತಾರಪ್ಪ ನಮ್ಮವ್ರನ್ನ ಎಲ್ಲರೂ, ನಮ್ಮವ್ರು ಫೈಟ್ ಮಾಸ್ಟರ್ ಸ್ಟ್ರಾಂಗ್ ಆಗಿದ್ದಾರೆ. ನಾವೇ ಒಂದೊಂದ್ಸರಿ ಎದುರ್ಕೊಂತೀವಿ, ಇದಾಗಲ್ಲ ಡ್ಯೂಪಾಕಿ ಅದು ಇದು ಅಂತೆಲ್ಲ, ಬಟ್